ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾನು ಕವಿತಾ. ಈ ಥರ ಪೆಪ್ಪರ್ ಚಿಕನ್ ಯಾವತ್ತಾದರೂ ನೀವು ಟ್ರೈ ಮಾಡಿದ್ದೀರಾ? ಟ್ರೈ ಮಾಡಿಲ್ಲ ಅಂದರೆ ಮಾತ್ರ ತಪ್ಪದೇ ಒಂದು ಸಾರಿ ಮಾಡಿ ಮನೆಯಲ್ಲಿ ಎಲ್ಲರಿಗೂ ಬಡಿಸಿ. ತಿಂದವ್ರು ಯಾವತ್ತೂ ನಿಮ್ಮನ್ನು ಮರೆಯೋದೇ ಇಲ್ಲ, ಅಷ್ಟು ಟೇಸ್ಟಿಯಾಗಿರುತ್ತೆ ಈ ಪೆಪ್ಪರ್ ಚಿಕನು. ಈಗ ಮಾಡೋ ವಿಧಾನ ನೋಡೋಣವಾ. ಒಂದು ಪ್ಯಾನಲ್ಲಿ 3 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡೆ. ಆಯಿಲ್ ಸ್ವಲ್ಪ ಹೀಟ್ ಆದಮೇಲೆ ಸ್ವಲ್ಪ ಚಕ್ಕೆ, ಹಾಗೆ 5-6 ಲವಂಗ, ಆಮೇಲೆ ಫೈನಾಗಿ ಕಟ್ ಮಾಡ್ಕೊಂಡಿರೋ ಆನಿಯನ್ ಹಾಕ್ಕೋಬೇಕು. ಇವತ್ತು ನಾವು ಪೆಪ್ಪರ್ ಚಿಕನ್ ಮಾಡೋದಕ್ಕೆ 1.5 kg ಚಿಕನ್ ತೊಗೊಂಡಿದ್ದೀನಿ. ಅದಕ್ಕೆ 5-6 ಈರುಳ್ಳಿ ಹಾಕ್ಕೊಳ್ತಾ ಇದ್ದೀವಿ, ಸಣ್ಣದಾಗಿ ಹೆಚ್ಕೊಂಡಿರೋದು. 1 kg ನೀವು 4-5 ಈರುಳ್ಳಿ ಆದರೂ ತೊಗೋಬೇಕು. ಈ ರೆಸಿಪಿಗೆ ಈರುಳ್ಳಿ ಸ್ವಲ್ಪ ಜಾಸ್ತಿನೇ ಹಿಡಿಯುತ್ತೆ. ಈರುಳ್ಳಿ ಗೋಲ್ಡನ್ ಕಲರ್ ಬಂದಮೇಲೆ ಕರ್ಬೇವಿನ ಸೊಪ್ಪು, ಹಾಗೆಯೇ ಉದ್ದಕ್ಕೆ ಕಟ್ ಮಾಡ್ಕೊಂಡಿರೋಂಥ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳೋಣ. ಹಸಿಮೆಣ್ಸಿನ್ಕಾಯಿ ಕೂಡ ಸ್ವಲ್ಪ ಫ್ರೈ ಆದಮೇಲೆ ಈಗ ನಾವು ಚಿಕನ್ ಹಾಕ್ಕೊಳ್ಳೋಣ. ತುಂಬಾ ಯಮ್ಮಿಯಾಗಿರುತ್ತೆ ಸ್ನೇಹಿತರೆ, ತಪ್ಪದೇ ಟ್ರೈ ಮಾಡಿ. ಹಾಗೆ ನನಗೆ ಹೇಗೆ ಬಂತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈರುಳ್ಳಿ ಹಾಕೋಕ್ಕಿಂತ ಮೊದಲೇ ನಾವು ಶುಂಠಿ ಬೆಳ್ಳುಳ್ಳಿ ಹಾಕಬೇಕಿತ್ತು, ಅದು ಮಿಸ್ ಆಗಿದೆ. ಅದಕ್ಕೆ ನಾವು ಇನ್ನೊಂದು ಪ್ಯಾನಲ್ಲಿ ಸ್ವಲ್ಪ ಆಯಿಲ್ ಹಾಕಿ ಶುಂಠಿ ಬೆಳ್ಳುಳ್ಳಿನ ಹುರ್ಕೊಳ್ತಿದ್ದೀವಿ. ನೋಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಲ್ಲ ಇದು, ಶುಂಠಿ ಬೆಳ್ಳುಳ್ಳಿ ಫೈನಾಗಿ ಕಟ್ ಮಾಡ್ಕೊಂಡಿರೋದು, ಇಲ್ಲ ನೀವು ಜಜ್ಜಿಕೋಬೋದು. ಈಗ ಇದನ್ನು ಚಿಕನ್ಗೆ ಆ್ಯಡ್ ಮಾಡ್ಕೊಳ್ಳೋಣ. ಈ ಥರ ಇದ್ರೇ ಈ ರೆಸಿಪಿ ತುಂಬ ಟೇಸ್ಟಿಯಾಗಿರುತ್ತೆ. ಪೇಸ್ಟ್ ಹಾಕ್ಕೋಬೇಡಿ, ಸ್ವಲ್ಪನೂ ನೀರು ಆ್ಯಡ್ ಮಾಡ್ಕೋಬಾರ್ದು. ಚಿಕನಲ್ಲೇ ನೀರು ಬಿಟ್ಕೊಳುತ್ತಲ್ಲ, ಅದೇ ನೀರೇ ಸರಿ ಹೋಗುತ್ತೆ. ಉಪ್ಪಾಕಿ ಮಿಕ್ಸ್ ಮಾಡಿ 1-15 minutes ಕುಕ್ ಮಾಡ್ಕೊಳ್ಳೋಣ. ನೋಡಿ, ಇನ್ನೊಂದು ಸೈಡು ಬಿರಿಯಾನಿ ರೆಡಿ ಆಗ್ತಾ ಇದೆ. ಈ ಕಡೆ ಪೆಪ್ಪರ್ ಟ್ರೈ ನಡೀತಾ ಇದೆ, ಇಲ್ಲೊಬ್ಬರು ವೆಯ್ಟ್ ಮಾಡ್ತಿದ್ದಾರೆ. ನಾವು ಜಾಸ್ತಿ ಬಿರಿಯಾನಿ ಇದೇ ಥರ ಕುಕ್ಕರಲ್ಲಿ ಮಾಡ್ಕೊಳ್ತಿರ್ತೀವಿ, ದಮ್ ಬಿರಿಯಾನಿ ಎಲ್ಲ ತುಂಬ ಕಡಿಮೆ. ತುಂಬ ಟೇಸ್ಟಿಯಾಗಿರುತ್ತೆ ಈ ಬಿರಿಯಾನಿ. ಇನ್ನೊಂದು ಟೈಮ್ ನಿಮಗೆ ರೆಸಿಪಿ ಕೂಡ ಶೇರ್ ಮಾಡ್ತೀನಿ. ಯಾವಾಗೂ ನಮಗೆ ಬಿರಿಯಾನಿ ಒಂದು ಕುದಿ ಬಂದಮೇಲೆ ಲಿಡ್ ಇಟ್ಕೋಬೇಕು. ಇನ್ನೊಂದು ಸೈಡು ನೋಡಿ, ಚಿಕನು ಚೆನ್ನಾಗಿ ಕುಕ್ಕಾಗಿದೆ. ನೀರು ನೋಡಿ ಯಾವ ಥರ ಬಿಟ್ಕೊಂಡಿದೆ ಅಂತ. ನಾವು ಸ್ವಲ್ಪನೂ ನೀರು ಆ್ಯಡ್ ಮಾಡೇ ಇಲ್ಲ. ಈ ನೀರೆಲ್ಲ ಸ್ವಲ್ಪ ಕಡಿಮೆ ಆಗಬೇಕು ಚಿಕನ್ ಚೆನ್ನಾಗಿ ಕುಕ್ ಆದಮೇಲೆ. ಈಗ ನಾವು ಪೆಪ್ಪರ್ ಪೌಡರ್ ಹಾಕ್ಕೊಳ್ಳೋಣ. ಬ್ಲ್ಯಾಕ್ ಪೆಪ್ಪರ್ ಪೌಡರೇ ಯೂಸ್ ಮಾಡಿ. ಈ ರೆಸಿಪಿಗೆ ಟೇಸ್ಟ್ ವೈಸು ಕಲರ್ ವೈಸು ತುಂಬಾ ಯಮ್ಮಿಯಾಗಿರುತ್ತೆ. ಹಾಗೆ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಏನಪ್ಪ ಅಂದರೆ ಸೋಯಾ ಸಾಸ್ ಹಾಕ್ಕೊಳ್ಳೋದ್ರಿಂದ ನಮಗೆ ರೆಸ್ಟೋರೆಂಟ್ ಟೇಸ್ಟ್ ಬರುತ್ತೆ. 1 tablespoon ಅಷ್ಟೇ ಹಾಕ್ಕೊಳ್ಳಿ, ತುಂಬ ಹಾಕ್ಕೊಂಡ್ರೆ ನಮಗೆ ಹುಳಿ ಬಂದುಬಿಡುತ್ತೆ. ನೋಡಿ, ಇನ್ನೊಂದು ಸೈಡು ಬಿರಿಯಾನಿ ವಿಸಿಲ್ ಬಂದುಬಿಡ್ತು. ನೋಡಿ ಎಷ್ಟು ಬೇಗ ರೆಡಿ ಆಗೋಯ್ತು ರೆಸ್ಟೋರೆಂಟ್ ಸ್ಟೈಲ್ ಪೆಪ್ಪರ್ ಚಿಕನು. ಇನ್ನೊಂದು ವಿಷಯ ಏನಪ್ಪ ಅಂದರೆ, ಈರುಳ್ಳಿ ಜಾಸ್ತಿ ಆದರೆ ನಿಮಗೆ ಈ ಪೆಪ್ಪರ್ ಚಿಕನು ಸ್ವೀಟ್ನೆಸ್ ಬಂದುಬಿಡುತ್ತೆ, ಸಿಹಿ ಆಗುತ್ತೆ. ಕಡಿಮೆ ಹಾಕಿದ್ರೆ ನಿಮಗೆ ಇಷ್ಟು ಜ್ಯೂಸಿಯಾಗಿರೋದಿಲ್ಲ, ಬ್ಯಾಲೆನ್ಸಾಗಿ ಹಾಕ್ಕೋಬೇಕು. 1 kg ನೀವು 4-5 ಈರುಳ್ಳಿ ಹಾಕ್ಕೋಬೇಕು. ಬಿರಿಯಾನಿನೂ ರೆಡಿ ಆಗೋಗಿದೆ ನೋಡಿ. ಈ ಥರ ಸ್ವಲ್ಪ ಪ್ಲೈನಾಗಿ ನಮ್ಮನೇಲಿ ಎಲ್ಲರಿಗೂ ಇಷ್ಟ ಆಗುತ್ತೆ. ತುಂಬ ಮಸಾಲೆಸ್ ಇಷ್ಟ ಆಗೋದಿಲ್ಲ, ಮಸಾಲೆಸು ಇಷ್ಟಪಡದೇ ಇರೋರು ಈ ಬಿರಿಯಾನಿ ತಪ್ಪದೇ ಒಂದು ಟೈಮ್ ಟ್ರೈ ಮಾಡ್ಬೋದು. ಬ್ಯಾಚುಲರ್ಸ್ ಕೂಡ ಟ್ರೈ ಮಾಡ್ಬೋದಾದಂತಹ ಬಿರಿಯಾನಿ ಇದು. ಕುಕ್ಕರಲ್ಲೇ 15 minutesಲ್ಲೇ ನೀವು ಈ ಥರ ಯಮ್ಮಿಯಾಗಿರುವಂತಹ ಬಿರಿಯಾನಿ ರೆಡಿ ಮಾಡ್ಬೋದು. ಪೆಪ್ಪರ್ ಚಿಕನ್ ಅಂತೂ ನೋಡಿ ಹೆಸರೇ ಇಡಂಗಿಲ್ಲ. ಒನ್ ಟೈಮ್ ಮಾಡಿ ತಿನ್ಸಿದ್ದೀರಿ ಅಂದರೆ ಮತ್ತೆ ಮತ್ತೆ ಕೇಳುವಂತಹ ಪೆಪ್ಪರ್ ಚಿಕನ್ ಇದು. ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬರ್ತಾ ಇದೆ ನನಗಂತೂ. ರೆಡಿ ಆಗೋಯ್ತು ನೋಡಿ ನಮ್ಮ ಮೀಲು. ಸ್ವಲ್ಪ ರೈತ ಮಾಡಿಕೊಂಡು ಹಾಗೆ ಸೈಡ್ಗೆ ಈರುಳ್ಳಿ, ಸೌತೆಕಾಯಿ, ಹಾಗೆ ನಿಂಬೆಹಣ್ಣ ಮೇಲಿಂದ ಹಿಂಡ್ಕೊಂಡು ತಿಂತಾ ಇದ್ರೆ ತುಂಬ ಯಮ್ಮಿಯಾಗಿರುತ್ತೆ. ಇಬ್ಬರಿಗೂ ಏನೋ ಗಲಾಟೆ ಆಗಿದೆಯಂತೆ, ಬನ್ನಿ ನೋಡೋಣ. ಸಾರಿ ಸ್ವಲ್ಪ ಕೇಕ್. ತುಂಬ ಅಂದರೆ ತುಂಬ ಸೈಲೆಂಟ್ ಆಗಿದ್ದವನು ಈಗ ಬರ್ತಾ ಬರ್ತಾ ಸ್ವಲ್ಪ ದೊಡ್ಡವನು ಆಗ್ತಾ ವೈಲೆಂಟ್ ಆಗ್ತಿದ್ದಾನೆ. ನಾನು ಈಗ ನೋಡೋಣ ಮುಂದೆ ಯಾವ ಥರ ಬರ್ತಾನೆ ಅಂತ. ನೋಡಿ, ಅವ್ರ ಅಕ್ಕನ್ನೇ ಹೆದರಿಸ್ತಿದ್ದಾನೆ. ಬ್ಯೂಟಿಫುಲ್. ಫೈನ್ಲಿ ಕಟ್ಲ್ಸ್ ಇಸ್ಕೊಂಡು ಉಂಡವಾ? ಬೆಡ್ ನೋಡಿ, ಬೆಡ್ ಯಾವ ತರ ಇದೆ ಅಂತ ಕ್ಲೀನ್ ಮಾಡಿ ಇಬ್ರು. ನೋಡಿದ್ರಲ್ಲ ಸ್ನೇಹಿತರೆ, ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಇಷ್ಟ ಆದ್ರೆ ಮಾತ್ರ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಹೊಸಬರನ್ನ ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋಂದಿಗೆ ಸಿಗೋಣ. ಅಲ್ಲಿ ತನಕ ಹ್ಯಾವ್ ಎ ನೈಸ್ ಡೇ. ಬಾಯ್, ಟೇಕ್ ಕೇರ್.